ಲೇಡೀಸ್ ಟೈಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯಾಂಕ. ಎಸ್, ನಾನಿವತ್ತು ಒಂದು ಒಳ್ಳೆ ಟಿಪ್ಸ್ನ ತಂದಿದ್ದೀನಿ. ಅದೇನಪ್ಪ ಅಂತಂದರೆ, ಇವಾಗ ಎಲ್ಲರಿಗೂ ಇರುವಂಥ ಸಮಸ್ಯೆ ಅಂದರೆ ಅದು ಒಂದೇ ಒಂದು, ಅದೇನಪ್ಪ ಅಂತಂದರೆ ಹೇರ್ ಫಾಲ್ಸ್. ಎಲ್ಲರಿಗೂ ಇರುವಂಥ ಸಮಸ್ಯೆ ಅಂದರೆ ಅದು ಕೂದಲು ಉದುರುವಂಥ ಸಮಸ್ಯೆ. ಇವಾಗ ನಾನಿವತ್ತು ನನ್ನ ಕೂದಲಿಗೆ ನಾನು ಏನು ಮಾಡ್ತಿದ್ದೀನಿ ಅಂತ ಅದು ಒಂದು ಟಿಪ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಕೂಡ ನನಗೆ ಇದು 100% ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಅದಿಷ್ಟ ಆಗುತ್ತೆ. ಇವಾಗ ಹೊರಗಡೆ ಇವಾಗ ಮಾರುಕಟ್ಟೆಯಲ್ಲಿ ಸಿಗುವಂಥ ಕೆಲವೊಂದು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಎಷ್ಟೋ ಮಂದಿ ತಮ್ಮ ಕೂದಲುಗಳನ್ನು ಕಳ್ಕೊಂಡಿರ್ತೀರ. ಆಮೇಲೆ ಸ್ಟಾರ್ಟಿಂಗ್ ಅದನ್ನು ಯೂಸ್ ಮಾಡುವಾಗ 1-2 weeks ಚೆನ್ನಾಗಿ ಅನಿಸುತ್ತೆ, ಅದಾದಮೇಲೆ ಹೇರ್ ಫಾಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಕೂದಲು ತುಂಬಾ ಒಂಥರ ರಫ್ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇವಾಗ ನಾವೊಂದು ಯೂಸ್ ಮಾಡುವಂಥ ಒಂದು ಟಿಪ್ಸ್ನ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಅದರಿಂದ ಖಂಡಿತವಾಗ್ಲೂ ನಿಮಗೆ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕಂದರೆ ನಾನು ಅದನ್ನು ಯೂಸ್ ಮಾಡಿಬಿಟ್ಟು ನನಗೆ ಅದು ಒಳ್ಳೆ ರಿಸಲ್ಟ್ ಬಂದಮೇಲೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂತಂದರೆ, ಇವಾಗ ಕೊಬ್ಬರಿ ಎಣ್ಣೆ ಅಂತೂ ಎಲ್ಲರೂ ಯೂಸ್ ಮಾಡ್ತಿರ್ತೀರ. ಅದು ನೀವು ಯಾವುದೇ ಒಂದು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ರು ಬರುತ್ತೆ. ನಾನು ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು 5-10 ಎಲೆಗಳನ್ನು ಅದರೊಳಗೆ ಹಾಕಿದರೂ ನಡೆಯುತ್ತೆ. ಅದಾದಮೇಲೆ ಒಂದು ಚಿಕ್ಕ ಉಳ್ಳಾಗಡ್ಡಿ ನೀಟಾಗಿ ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಕಿ ಒಂದು ಬೌಲ್ ತೊಗೊಂಡು ಅದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ, ಆಮೇಲೆ ಸ್ವಲ್ಪ ಈರುಳ್ಳಿ, ಅದಾದಮೇಲೆ ಸ್ವಲ್ಪ ಮೆಂತ್ಯಕಾಳು, ಆಮೇಲೆ ಸ್ವಲ್ಪ ದಾಸವಾಳದ ಹೂಗಳಂತೂ ಎಲ್ಲರ ಮನೆ ಹಿತ್ತಲಲ್ಲಾಗಿರ್ಬೋದು ಅಥವಾ ಬಾಗಲದಲ್ಲಾಗಿರ್ಬೋದು ಅಥವಾ ಹೊರಗಡೆನಾದರೂ ಸಿಕ್ಕೇ ಸಿಗುತ್ತೆ ದಾಸವಾಳ. ಆ ದಾಸವಾಳದ ಹೂಗಳದ ಇವು ಪಕ್ಳಿಗಳು ಒಂದು 4-5 ಪಕ್ಳಿಗಳನ್ನು ಅದರೊಳಗೆ ಹಾಕಿ, ಆಮೇಲೆ ಕರಿಬೇವಿನ ಸೊಪ್ಪನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಆ ಒಂದು ಎಣ್ಣೆನ ಬಾಯ್ಲ್ ಮಾಡಬೇಕು. ಒಂದು 10-15 ನಿಮಿಷಗಳ ಕಾಲ ಅದನ್ನು ನೀಟಾಗಿ ಬಾಯ್ಲ್ ಮಾಡಿ ಅದು ಫುಲ್ ಹಿಂಗೆ ಮೇಲ್ಗಡೆ ಗುಳ್ಳಿಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಅದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟು ಸ್ವಲ್ಪ ಲೈಟಾಗಿ ಗರಂ ಇರುವಾಗಲೇ ತಲೆಗೆ ನೀಟಾಗಿ ಅದನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಅದನ್ನು ಹೆಚ್ಚಂತಂದ್ರೂ ಒಂದು 4-5 hours ಬಿಟ್ಟರೆ ಸಾಕು. ಕೆಲವೊಬ್ಬರು ಏನು ಮಾಡ್ತೀರಾ, ಓವರ್ ನೈಟ್ ಎಣ್ಣೆನ ಹಚ್ಕೊಂಡ್ಬಿಟ್ಟು ಮಾರ್ನಿಂಗ್ ವಾಶ್ ಮಾಡ್ತಾ ಇರ್ತೀರ. ಸೊ ಆ ಥರ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಓವರ್ ನೈಟ್ ಎಣ್ಣೆನ ಬಿಡಬೇಕು ಅಂತಲೂ ಏನಿಲ್ಲ. ನಾನು ಮಾತ್ರ ಯಾವಾಗಲೂ ಮಾರ್ನಿಂಗ್ ಎದ್ದ ತಕ್ಷಣ ತಲೆಗೆ ಈ ಥರದ ಎಣ್ಣೆನ ಮಾಡಿ ಹಚ್ಕೊಂಡ್ಬಿಟ್ಟು ಅದಾದಮೇಲೆ ಒಂದು 4-5 hours ಬಿಟ್ಟು ಆಮೇಲೆ ವಾಶ್ ಮಾಡಿಬಿಟ್ಟಿರ್ತೀನಿ. ಯಾವಾಗಲೂ ತಲೆನ ತೊಳೆಯುವಾಗ ತಣ್ಣೀರಿಂದ ತಲೆನ ವಾಶ್ ಮಾಡೋದು ಬಹಳ ಅಂದರೆ ಬಹಳ ಒಳ್ಳೆಯದು. ಕೆಲವೊಬ್ಬರು ಇವಾಗ ಚಳಿ ಇದೆ ನನಗೆ ಮಾಡೋಕ್ಕಾಗಂಗಿಲ್ಲ ಅಂದ್ಬಿಟ್ಟು ಫುಲ್ಲು ಬಿಸಿ ಬಿಸಿ ಆದ ನೀರನ್ನು ತಲೆಗೆ ಹಾಕಿ ತಲೆನ ವಾಶ್ ಮಾಡ್ತೀರ. ಸೊ ಆ ಥರ ನೀವು ಮಾಡೋದ್ರಿಂದ ಕೂಡ ನಿಮ್ಮ ಕೂದಲುಗಳು ಉದುರುತ್ತೆ, ಅದಾದಮೇಲೆ ಕೂದಲಿಂದು ಸಮಸ್ಯೆಗಳು ಹೆಚ್ಚಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಯಾವತ್ತು ಮಾಡಬೇಡಿ. ಅಥವಾ ನಿಮಗೇನಾದರೂ ತಣ್ಣೀರು ಮಾಡೋಕ್ಕಾಗಲ್ಲ ಅಂತಂತಂದರೂ ಕೂಡ ನೀವು ಹೇರ್ಸ್ನ ವಾಶ್ ಮಾಡುವಾಗ ಸ್ವಲ್ಪ ಲೈಟಾಗಿ ನೀರು ಬಿಸಿ ಇದ್ದರೂ ಕೂಡ ನಡೆಯುತ್ತೆ. ಆದರೆ ಬಹಳ ಬಿಸಿ ಇರಬಾರ್ದು, ಒಂಚೂರು ಉಗುರು ಬೆಚ್ಚನ ನೀರು ಥರ ಇದ್ದರೆ ಪರವಾಗಿಲ್ಲ. ಆ ಥರದ್ದು ಒಂದು ನೀರಲ್ಲಿ ನಿಮ್ಮ ಕೂದಲ ವಾಶ್ ಮಾಡಬೇಕು. ಅದಾದಮೇಲೆ ಇವಾಗ ಕಾಮನ್ನಾಗಿ ಯಾರೇ ಇವಾಗ ತಲೆನ ವಾಶ್ ಮಾಡಿದ್ಮೇಲೆ ಟವಲ್ ತೊಗೊಂಡ್ಬಿಟ್ಟು ಹಿಂಗೆ 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 ತಿಕ್ಕಿ ತಿಕ್ಕಿ ಕೂದಲ ಬೇಗ ಆರಲಿ ಅಂತ ಒರೆಸ್ತಾ ಇರ್ತೀರ, ಆ ಥರದ್ದು ಮೆಥಡ್ನ ಯಾವತ್ತು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಆ ಥರ ಮಾಡೋದ್ರಿಂದನೂ ಕೂಡ ಕೂದಲುಗಳು ತುಂಬ ಉದುರುವಂಥ ಚಾನ್ಸಸ್ ಇರುತ್ತೆ. ಯಾವಾಗಲೂ ಟವಲ್ದಿಂದ ನೀಟಾಗಿ ಸ್ಲೋ ಆಗಿ ನಮ್ಮ ಕೂದಲನ್ನ ಒಣಗಿಸ್ಬೇಕು. ಅದಾದಮೇಲೆ ಕೆಲವೊಬ್ಬರು ಕೂದಲನ್ನ ಡ್ರೈಯರ್ ಹಚ್ಚಿ ಅಥವಾ ಫ್ಯಾನ್ ಕೆಳಗಡೆ ನಿಂತು ಆರಿಸ್ತಾ ಇರ್ತೀರ. ಸೊ ಆ ಥರ ಮಾಡೋದು ಕೂಡ ನಮ್ಮ ಕೂದಲಿಗೆ ಒಳ್ಳೆಯದಲ್ಲ. ಯಾವಾಗಲೂ ಕೂದಲನ್ನು ನ್ಯಾಚುರಲ್ ಆಗಿಯೇ ಆರೋಕ್ಕೆ ಬಿಡಿ. ಮತ್ತು ಒಂದು ಒಳ್ಳೆ ಹೇರ್ ಸಿರಮ್ನ ಯೂಸ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಪ್ರತಿ ಸರಿ ನೀವು ಹೇರ್ಸ್ನ ವಾಶ್ ಮಾಡಿದಾಗ ಸ್ವಲ್ಪ ಟವಲ್ದಿಂದ ಅದನ್ನು ಆರಿಸಿದ ಮೇಲೆ ಅದು ಲೈಟಾಗಿ ಸ್ವಲ್ಪ
ಹಸಿ ಇರುತ್ತಲ್ವ ಅವಾಗಲೇ ಒಂದರಿಂದ ಅಥವಾ ಒನ್ ಟು ಇಲ್ಲ ಎರಡು ಅಷ್ಟೇ ಡ್ರಾಪ್ಸ್ ಇದು ಹೇರ್ ಸಿರಮ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ತಲೆಗೆ ಅದನ್ನು ಅಪ್ಲೈ ಮಾಡಿ ಆಮೇಲೆ ಅದನ್ನು ಹಾಕಿ ಬಿಟ್ಟರೆ ಅದು ಗಾಳಿಗೆ ಆರುತ್ತೆ. ಸೊ ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಏನಿದೆಯಲ್ಲ ಅದು ಖಂಡಿತವಾಗಲೂ ಕಡಿಮೆ ಆಗುತ್ತೆ. ಮತ್ತು ಅದು ಅಲ್ಲದೆ ಇವಾಗ ಯಾರೇ ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ಅದು ಒನ್ ವೀಕ್ಸಲ್ಲಿ ಅಥವಾ ಟೂ ವೀಕ್ಸಲ್ಲಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾರಲ್ವ, ಅದು ಖಂಡಿತವಾಗ್ಲೂ ಸುಳ್ಳು. ಏನೇ ನೀವು ಮಾಡಿದರೂ ಕೂಡ ಒಂದರಿಂದ ಎರಡು ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗಂಗಿಲ್ಲ. ಏನೇ ಇಲ್ಲ ಏನಿಲ್ಲ ಅಂತಂದರೂ ಒಂದು ಮೂರರಿಂದ ನಾಲ್ಕು ವಾರಗಳ ನೀವು ಸತತವಾಗಿ ಈ ಒಂದು ಟಿಪ್ಸ್ನ ಟ್ರೈ ಮಾಡಿದರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಕೂಡ ಅದೇ ಥರ ಮಾಡ್ತೀನಿ. ನೀವು ಫಸ್ಟ್ ಮೆಥಡ್ ಹೇರ್ಸ್ಗೆ ಓವರ್ ನೈಟ್ ಅಪ್ಲೈ ಮಾಡಿದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಆಯಿಲ್ಲ ಮಾಡ್ಬೋದು. ಓವರ್ ನೈಟ್ ಆಗಲ್ಲ ಅಂತಂದವರು ಮಾರ್ನಿಂಗ್ ಎದ್ದ ತಕ್ಷಣ ಹೇರ್ಸ್ಗೆ ಆಯಿಲ್ ಅಪ್ಲೈ ಮಾಡಿ ಒಂದು ತ್ರೀ ಫೋರ್ ಅವರ್ಸ್ ಬಿಟ್ಟು ಅದಾದಮೇಲೆ ಹೇರ್ಸ್ನ ವಾಶ್ ಮಾಡಿ ಅದು ಟವಲ್ದಿಂದ ನೀಟಾಗಿ ಸ್ಲೋ ಆಗಿ ಹೇರ್ಸ್ನ ವಾಶ್ ಮಾಡಿದಮೇಲೆ ಒಂದು ಒಳ್ಳೆ ಹೇರ್ ಸಿರಮನ್ನು ತಲೆಗೆ ಯೂಸ್ ಮಾಡಿ ಅದಾದಮೇಲೆ ನ್ಯಾಚುರಲ್ಲಾಗಿ ಅದನ್ನು ಆರೋದಕ್ಕೆ ಬಿಡಿ. ಈ ಥರ ನೀವು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಜೊತೆಗೆ ಇವಾಗ ನೀವು ಇವಾಗ ಹಣ್ಗೆ ಇಲ್ಲೇ ತಲೆ ಹಿಗ್ತಾ ಇರ್ತೀರಲ್ವಾ, ಸೊ ಇವಾಗ ನಾರ್ಮಲಾಗಿ ಹಣ್ಗೆಲೆ ಪಟ ಪಟ ಹಿಂಗೆ ನೀವು ಹೇರ್ಸ್ನ ತಲೆ ಹಿಗ್ತಾ ಇದ್ದರೆ ತುಂಬಾ ಕೂದಲು ಉದುರುತ್ತೆ. ಇವಾಗ ದಪ್ಪ ಅಗಲ ಅಗಲ ಹಣ್ಣಿಗೆ ಹಲ್ಲಿಂದ ಹಣ್ಣಿಗೆ ಬರುತ್ತಲ್ವ, ಈ ಥರದ ಹಣ್ಣಿಗೆನ ನೀವು ಯೂಸ್ ಮಾಡಿದರೆ ನಿಮಗೆ ಬಹಳ ಬೆನಿಫಿಟ್ಸ್ ಇದೆ. ಯಾಕಂತಂದರೆ ಇವಾಗ ನೀವೇ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇವಾಗ ನಾರ್ಮಲಾಗಿ ಸಣ್ಣ ಸಣ್ಣ ಹಲ್ಲಿಂದು ಹಣ್ಣಿಗೆ ಇರುತ್ತಲ್ಲ ಆ ಹಣ್ಣಿಗೆ, ಆಮೇಲೆ ದಪ್ಪ ದಪ್ಪ ಹಲ್ಲಿರುವಂಥ ಹಣ್ಣಿಗೆನ ಒಂದು ಎರಡು ಒಂದು ನಡು ಹಿಂಗೆ ಬೇತಲಿ ತೆಗೆದ್ಬಿಟ್ಟು ಅರ್ಧರ್ಧ ಕೂದಲು ಮಾಡ್ಕೊಂಡ್ಬಿಟ್ಟು ಈ ಕಡೆ ಸಣ್ಣ ಹಲ್ಲಿನ ಹಣ್ಣಿಗೆಯಿಂದ ಒಂದು ಸರಿ ತಲೆನ ಹಿಕ್ಕೊಳ್ಳಿ. ಆವಾಗ ನಿಮಗೆ ಎಷ್ಟು ಕೂದಲು ಕೆಳಗಡೆ ಉದುರಿ ಬೀಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಈ ಕಡೆ ದಪ್ಪ ಹಲ್ಲಿಂದ ಹಣ್ಣಿಗೆಯಿಂದ ನೀವು ತಲೆನ ಬಾಚಿಕೊಂಡ್ರೆ ನಿಮಗೆ ಯಾವುದು ಬೆಟರ್ ಅಂತ ನಿಮಗೆ ಆವಾಗ ನಿಮಗೆ ಗೊತ್ತಾಗುತ್ತೆ. ಮತ್ತು ಇದು ಇವತ್ತಿನ ಟಿಪ್ಸ್. ಮತ್ತೊಂದು ಟಿಪ್ಸ್ ಒಂದಿಗೆ ಮತ್ತೊಂದು ದಿನ ಬರ್ತೀನಿ. ಥ್ಯಾಂಕ್ ಯು.